ಕೋಲಾರ ಗೆಲ್ಲಲು ವರ್ತೂರು ಪ್ರಕಾಶ್ ಮಾಸ್ಟರ್ ಪ್ಲಾನ್ ಹಳ್ಳಿ ಹಳ್ಳಿ ಪ್ರಚಾರ ವರ್ತೂರು ಬೆನ್ನಿಗೆ ನಿಂತ ಸಚಿವ ಮುನಿರತ್ನ ಸಿದ್ದರಾಮಯ್ಯ ಸೋಲಿಸಲು ಒರ್ತೂರಿಂದ ಅಹಿಂದಾಸ್ತ್ರ ಯಶ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಕೋಲಾರ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ರೋಚಕತೆಗೆ ಸಾಕ್ಷಿ ಆಗ್ತಾ ಇದೆ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ ಅವರು ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಈಗಾಗಲೇ ತಯಾರಿ ಕೂಡ ಆಗಿದೆ ಪಿಯಿಂದ ವರ್ತೂರು ಪ್ರಕಾಶ್ ಕಂಟೆಸ್ಟ್ ಮಾಡೋದು ಬಹುತೇಕ ಫಿಕ್ಸ್ ಇಂಡಿಪೆಂಡೆಂಟ್ ಆಗಿ ಎರಡು ಸಲ ಎಮ್ ಎಲ್ ಎ ಆಗಿದ್ರು ಕೋಲಾರದಿಂದ ಮಂತ್ರಿ ಕೂಡ ಆಗಿದ್ರು ಹದಿನೆಂಟರಲ್ಲಿ ಸೋತರು ಈಗ ಮತ್ತೆ ಬಿಜೆಪಿಯಿಂದ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಅಟ್ ದ ಸೇಮ್ ಟೈಮ್ ಆರ್ ಶ್ರೀನಾಥ್ ಇಳಿತಾ ಇದ್ದಾರೆ ಒಂದ್ ರೀತಿ ತ್ರಿಕೋನ ಸ್ಪರ್ಧೆ ಗೆಲ್ಲಲೇಬೇಕು ಅಂತ ಬಿಜೆಪಿಗೆ ಈಗ ಒಂದು ಟಾಸ್ಕ್ ಕೋಲಾರಲ್ಲಿ ಅಲ್ಲಿ ಎಂತ ದೊಡ್ಡ ವ್ಯಕ್ತಿ ಬಂದ್ರು ಕೂಡ ಗೆಲ್ಲಬೇಕು ಒಂದು ಟಾಸ್ಕ್ ಬಿ ಎಲ್ ಸಂತೋಷ್ ಹೋಗಿ ಒಂದು ರೀತಿ ಕಾರ್ಯಕರ್ತರಿಗೆ ಚೈತನ್ಯ ತುಂಬಿ ಬಂದಿದ್ರು ಯಾರೇ ಬರಲಿ ಎಂತ ದೊಡ್ಡ ವ್ಯಕ್ತಿನೇ ಬರ್ಲಿ ನಾವು ಕೋಲಾರ ಗೆಲ್ತೀವಿ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಕಾರ್ಯಕರ್ತ ಮನೆ ಮನೆಗೆ ಹೋಗಿ ಅಂತ ಒಂದು ಹೇಳ್ತಾರೆ ಹೆಂಗೆ ಅಂದರೆ ವರ್ತುರ್ ಪ್ರಕಾಶ್ಗೆ ಇಂಡಿಪೆಂಡೆಂಟ್ ಆಗಿ ಎರಡು ಸಲ ಗೆದ್ದಿದ್ದಾರೆ ವರ್ತುರ್ ಪ್ರಕಾಶ್ಗೆ ಒಂದು ಮೂವತ್ತೈದು ಸಾವಿರ ಓಟ್ ಅವ್ರಿಗೆ ಲಾ ಅಷ್ಟು ಓಟ್ ಬರುವಂಥ ಕೆಪಾಸಿಟಿ ಅವ್ರಿಗೆ ಇತ್ತು ಸೋತಾಗಲೂ ಕೂಡ ಬಿಜೆಪಿಗೆ ಒಂದು ಹತ್ತೈದು ಸಾವಿರ ಬಿಜೆಪಿ ಲಾಸ್ಟ್ ಟೈಮ್ ಒಂದು ಹನ್ನೆರಡು ಸಾವಿರ ವೋಟ್ ಓಟ್ ಸ್ಟ್ರಾಂಗ್ ಇಲ್ದೇ ಇರೋ ಟೈಮಲ್ಲಿ ಈಗ ಬಿಜೆಪಿ ಕಂಪೇರ್ ಟು ಬೇರೆ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಕೋದರಲ್ಲಿ ಸ್ವತಃ ಅವರು ಎಂ ಪಿ ಇದ್ದಾರೆ ಬಿಜೆಪಿ ಎಂ ಪಿ ಹಾಗಾಗಿ ಇನ್ನು ಸ್ವಲ್ಪ ಸ್ಟ್ರಾಂಗ್ ಓಟ್ಸ್ ಬರ್ಬೋದು ಅನ್ನೋದೊಂದು ಜೊತೆಗೆ ಕುರುಬ ಸಮುದಾಯ ವೋಟ್ಸ್ ಅಲ್ಲಿ ಸಿದ್ದರಾಮಯ್ಯನ್ಗೆ ಆಗ್ತದೆ ಸಿದ್ದರಾಮಯ್ಯನ್ಗೆ ಆಗ್ತಾರೆ ಅನ್ನೋ ತರ ಏನಿಲ್ಲ ಅಲ್ಲಿ ಸೊ ಕುರುಬ ವೋಟ್ಸ್ ಕೂಡ ಡಿವೈಡ್ ಆಗ್ತಾ ಇದಾವೆ ಮುಸ್ಲಿಂ ಮತಗಳು ಕೂಡ ಈ ಹಿಂದೆ ಒತ್ತು ಪ್ರಕಾಶ ಇತ್ತು ಈಗ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಅಹಿಂದ ಮತಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಒಕ್ಕಲಿಗ ಸಮುದಾಯದ ಸಿ ಎಮ್ ಆರ್ ಶ್ರೀನಾಥ್ ಜೆ ಡಿ ಎಸ್ ಅಭ್ಯರ್ಥಿ ಒಕ್ಕಲಿಗ ಮತಗಳು ಹೋಗ್ಬೋದು ಜೆ ಡಿ ಎಸ್ಗೆ ಮುಸ್ಲಿಂ ಮತಗಳು ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ನ ಡಿವೈಡ್ ಆಗ್ಬೋದು ಮುಸ್ಲಿಂ ಮತಗಳು ಸಿ ಎಮ್ ಆರ್ ಶ್ರೀನಾಥ್ ತುಂಬಾ ಕ್ಯಾಚ್ ಮಾಡ್ತಿದ್ದಾರೆ ಕೋಲಾರ ಕಾನ್ಸ್ಟೆನ್ಸಿಯಲ್ಲಿ ಅಲ್ಲೂ ಡಿವೈಡ್ ಆಗ್ಬೋದು ಉಳಿದಂತಹ ಕುರುಬ ಸೇರಿದಂತೆ ಹಿಂದುಳಿದ ವರ್ಗಗಳ ಮತಗಳನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಹಳ್ಳಿ ಮಟ್ಟಕ್ಕೆ ಹೋಗಿ ಎಲ್ಲ ಸಮುದಾಯಗಳನ್ನು ಮನವೊಲಿಸಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಪ್ರಕಾಶ್ ಒಕ್ಲೇರಿ ಭಾಗ ನರಸಾಪುರ ಭಾಗ ವಿಯಮ್ಗಲ್ ಭಾಗ ಈ ಒಂದು ಸರ್ಕಲ್ ಇದು ಒಂದು ಅರ್ಧ ಸರ್ಕಲ್ ಇದು ಇನ್ನೊಂದು ಸಿಟಿ ಕೋಲಾರ ಸಿಟಿಯಲ್ಲಿ ಅಲ್ಲೂ ಕೂಡ ಈ ಒಂದು ಆರು ವಾರ್ಡಲ್ಲಿ ಅತಿ ಹೆಚ್ಚು ಪ್ರಾಬಲ್ಯ ಇತ್ತು ಹೊರ್ತುರ್ ಪ್ರಕಾಶ್ ಇಂದಲೂ ಕೂಡ ಅಲ್ಲೂ ಕೀಲ್ಕೋಟೆ ಈ ಒಂದು ಭಾಗದಲ್ಲಿ ಸಾಕಷ್ಟು ಅತಿ ಹೆಚ್ಚು ಓಟ್ಸ್ ಬರ್ತಿತ್ತು ಅವ್ರಿಗೆ ಸೊ ಅಲ್ಲೂ ಕೂಡ ಈಗ ವರ್ತೂರ್ ಪ್ರಕಾಶ್ ಬ್ರ್ಯಾಂಡನ್ನೇ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಸೊ ವರ್ತು ಪ್ರಕಾಶ್ನ ಗೆಲ್ಲಿಸಬೇಕು ಅಂತ ಒಂದು ಟಾರ್ಗೆಟ್ ಇದೆ ಮುನರತ್ನಗೆ ಸೊ ಹಾಗಾಗಿ ಮುನರತ್ನ ಹಿಂದಿನ ತಮ್ಮ ಗುರುಗಳು ಸಿದ್ದರಾಮಯ್ಯನ ಸೋಲ್ಸೋದಕ್ಕೆ ಒರ್ತೂರ್ ಪ್ರಕಾಶ್ ಜೊತೆಗೆ ನಿಲ್ತಾರೆ ಅಂದರೆ ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡ್ದೇನೆ ಒರ್ತೂರ್ ಪ್ರಕಾಶ್ ಗೆಲ್ಲಿಸೋದಕ್ಕೆ ಟ್ರೈ ಮಾಡ್ತಾರೆ ನಿಂತ್ಕೊಂಡಿದ್ದಾರೆ ಈಗ ಏನು ಬೇಕು ಎಲ್ಲ ಹಳ್ಳಿ ಹಳ್ಳಿ ಪ್ರಚಾರವನ್ನು ದೊಡ್ಡ ಮಾಡ್ದು ಮಾಡ್ತಿದ್ದಾರೆ ಅಂತ ಎಸ್ ನಿಮ್ಮ ಹೇಳಿಕೆ ಪ್ರಕಾರ ಒಂದ್ ಮೂವತ್ತೈದು ಸಾವಿರ ವರ್ತು ಪ್ರಕಾಶ್ ಓಟು ಒಂದ್ ಹದಿನೈದು ಸಾವಿರ ಬಿಜೆಪಿ ಓಟು ಎಂಪಿ ಗಿಂಪಿ ಇದೆಲ್ಲ ಸೇರ್ಕೊಂಡು ಐವತ್ತು ಸಾವಿರ ಪ್ರಕಾಶ್ ಓಟು ಈಗ ಸದ್ಯಕ್ಕೆ ಬಿಜೆಪಿ ಪ್ಲಸ್ ಪ್ರಕಾಶ್ ಜೆಡಿಎಸ್ ಒಂದು ಲಕ್ಷ ಹತ್ತು ಸಾವಿರ ಒಂದು ಎಪ್ಪತ್ತರಿಂದ ಎಂಬತ್ತು ಓಟ್ ಆಗ್ತದೆ ಆಗ್ಲೂ ಅರವತ್ ಲೆಕ್ಕಾಚಾರ ತ್ರಿಕೋನ ಸ್ಪರ್ಧೆ ಇರೋದ್ರಿಂದ ಒಂದ್ ಐದು ಸಾವಿರ ಹೆಚ್ಚು ಕಮ್ಮಿ ಅಷ್ಟೇ ಏನ್ ಐವತ್ತು ಒಂದು ಎಪ್ಪತ್ತು ಐವತ್ತು ಅಂತಾನೇನಿಲ್ಲ ಐವತ್ತು ದಾಟ ದಾಟಬಹುದು ಕನಿಷ್ಠ ಐವತ್ ಸಾವಿರ ಹೊರತು ಪ್ರಕಾಶ್ ಬರುತ್ತೆ ಸಂಗ ಸಿದ್ದರಾಮಯ್ಯ ಸೇಫ್ ಅಲ್ವ ಈ ಕ್ಷೇತ್ರ ಸದ್ಯಕ್ಕೆ ಸೇಫ್ ಅಲ್ಲ ಅನ್ನೋ ಚರ್ಚೆ ಆಗ್ತಿದೆ ಇದ್ರಾಗ ಬೂತ್ ಬೂತ್ ಕಾರ್ಯಕರ್ತರು ಇಲ್ಲ ಈಗಲೂ ಕೊಡ್ತಾ ಇದೆ ಸಿದ್ದರಾಮಯ್ಯರಿಗೆ ಆ ಲೆಕ್ಕ ನೋಡ್ಕೊಂಡ್ರೆ ಸಿ ಎಂ ಇದಾರೆ ಅದಕ್ಕೆ ಹಿಂದೆ ವರ್ಧು ಪ್ರಕಾಶ್ ಇದಾರೆ ಆಮೇಲೆ ಸಿದ್ದರಾಮಯ್ಯ ಇದಾರೆ ಅನ್ನೋ ಚರ್ಚೆ ಕೂಡ ಇದೆ ಸಿದ್ದರಾಮಯ್ಯ ಮೂರನೇ ಪ್ಲೇಸು ಆ ತರ ಚರ್ಚೆ ಇತ್ತು ನಾವು ಸರ್ವೇ ಕೂಡ ಈ ವಿಚಾರ ಚರ್ಚೆ ಮಾಡಿದ್ವಿ ಹೆಂಗಿದ್ರು ಏನಾಗುತ್ತೆ ಸಿದ್ದರಾಮಯ್ಯ ಪಾಸಿಟಿವ್ ಪಾಸಿಟಿವ್ ಅಂದ್ರೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿಲ್ಲ ಮಾಡಿಲ್ಲ ಜೆಡಿಎಸ್ ಸಿ ಎಂ ಆರ್ ಶ್ರೀನಾಥ್ ಇನ್ನು ದೊಡ್ಡ ಮಟ್ಟಕ್ಕೆ ಜೋಶಲ್ಲಿ ಆಕಾಡಕ್ ಬಂದಿಲ್ಲ ಗ್ರೌಂಡ್ ಏನೋ ಮಾಡ್ಕೊಂಡು ಹೋಗ್ತಾವ್ರೆ ಏನೋ ಇದೆ ಎರಡನೇ ವಿಚಾರ ಏನು ಅಂತಂದ್ರೆ ಸಿದ್ದರಾಮಯ್ಯ ಅನ್ನೋದೊಂದು ಬ್ರ್ಯಾಂಡ್ ಅಂದ್ರೆ ಅದಕ್ಕೆ ಕೆಲವರು ಏನ್ ಹೇಳಿದ್ದಾರೆ ನನಗೆ ಶામೊಂದೇಶ್ವರಲ್ಲಿ ಏನೋ ಮಾಡಕಲ್ಲ ಇನ್ ಕೋಲಾರ ಮೊದಲೇ ಏನು ಮಾಡ್ತಾರೆ ಅಂತ ಒಕ್ಕಲಿಗರಂತೂ ಊಟ ಹಾಕಲ್ವಾ ಹಾಕಲ್ಲ ಕೃಷ್ಣ ಕೃಷ್ಣಬರೇಗೌಡ್ರು ನೀವು ನಿಂತ್ರ ಹಾಕ್ತಿವಿ ಅವರು ನಿಂತ್ರ ಹಾಕಲ್ಲ ಅಂತ ಇನ್ನೊಂದಷ್ಟು ಅಂದ್ರಂತೆ ಕೆಲವರು ಮಾತಾಡಿದಾಗ ಕೃಷ್ಣಬರೇಗೌಡ್ರು ನಿಂತುಕೊಂಡೆ ಹಾಕ್ತಿದ್ವಿ ನಾವು ಅವ್ರ ಸಿದರಾಮಯ್ಯನವರು ಮೇಲ್ ಆಗಿದ್ರಲ್ಲ ಈಗ ಸೋ ಒಕ್ಕಲಿಗರು ಒಂದು ಕುರುಬರಲ್ ಸ್ಪ್ಲಿಟ್ ಆಯ್ತು ಅಂತ ಇವರು ಸಿದ್ದರಾಮಯ್ಯ ಅವರು ಆ ದಲಿತ ಇಬ್ರುನ್ ಸೋಲ್ಸವ್ರೆ ಒಬ್ರು ಪರಮೇಶ್ವರ್ ಸೋಲ್ಸಿ ಅವ್ರ ಸಿಎಂ ಆಗದನ ತಡದವರೇ ಅಂತ ಒಂದ್ ಸೆಟ್ ಇದೆ ದಲಿತರಿಗೆ ಮುನಿಯಪ್ಪ ಅವ್ರನ್ನ ಸೋಲ್ಸಿದ್ದು ಸಿದ್ರಾಮಯ್ಯ ಶಿಕ್ಷಂದಿರ್ ರಮೇಶ್ ಕುಮಾರ್ ಇವರಲ್ಲೇ ಗ್ಯಾಂಗ್ ಸಿದ್ರಾಮಯ್ಯ ಸಿದ್ಧರಾಮಯ್ಯ ಗ್ಯಾಂಗ್ ಅಂದ್ರೆ ದಲಿತರು ವೋಟ್ ಹಾಕಲ್ಲ ಅಂಗ್ರೆಚು ಕಮ್ಮಿ ದಲಿತ ಎಗ್ರೆಸ್ಟ್ ಸಿದ್ರಾಮಯ್ಯ ಅದಕ್ಕೆ ಈಗ ಕೆ ಎಚ್ ಮುನಿಯಪ್ಪ ಅವ್ರನ್ನ ಯಾಕ್ ಅಷ್ಟಾಗ್ ಮನವೊಲ್ತಿದಾರೆ ಅಂದ್ರೆ ಬಿಕಾಸ್ ಆಫ್ ದಲಿತ ವೋಟ್ಸ್ ಬಂದಿಲ್ಲ ಅಂದ್ರೆ ಸಿದ್ರಾಮಯ್ಯನ ಅವ್ರು ಈಗಾಗ್ಲೇ ಎರಡು ಸಾವಿರದ ಹದಿಮೂರಲ್ಲಿ ದಲಿತ ಪರಮೇಶ್ವರ ಸಿಎಂಗೆ ತಪ್ಸಿದ್ದು ಸಿದ್ರಾಮಯ್ಯ ಅನ್ನೋ ಒಂದು ಆರೋಪ ಒಂದ್ ಆರೋಪ ಮುನಿಯಪ್ಪ ಅವ್ರನ್ನ ಸೋಲ್ಸಿದ್ದು ಸಿದ್ರಾಮಯ್ಯ ಗ್ಯಾಂಗು ಇದೆಲ್ಲವೂ ಸೇರಿ ಇದೆಲ್ಲವೂ ಸೇರಿದಂತೆ ಒಟ್ಟಾರೆ ಇದು ಬಾರಿ ದೊಡ್ಡ ನೆಗೆಟಿವ್ ಇದು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರಿಗೆ ನೋಡ ಹೆಂಗೆ ಪೆಚಪ್ ಮಾಡ್ತಾರೆ ಇದು ಅಂತ ಅಲ್ಲ ಈ ಕ್ಯಾಲ್ಕುಲೇಷನ್ ನೋಡಿದ್ರೆ ಒಕ್ಕಲಿಗರು ಓಟ್ ಹಾಕಲ್ಲ ಸಿದ್ದರಾಮಯ್ಯಂಗೆ ಹೌದು ದಲಿತರು ಓಟ್ ಹಾಕಲ್ಲ ಆಮೇಲೆ ಮುಸ್ಲಿಮ್ಸ್ ಪೂರ್ತಿ ಓಟ್ಸ್ ಸಿಎಂ ಆರ್ ಪರವಾಗಿ ಮುಸ್ಲಿಮ್ಸ್ ಬಂದೆ ಸಿಎಂ ಆರ್ ಶ್ರೀನಾಥ್ ಫಿಫ್ಟಿ ಪರ್ಸೆಂಟ್ ಓಟ್ನ ಮುಸ್ಲಿಮ್ ತಕ್ಕತಾರೆ ಅಂತ ಇದೆ ಸೊ ಹಂಗ್ರೆ ಫೈಟ್ ಬಿಟ್ವೀನ್ ಸಿಎಂ ಆರ್ ಶ್ರೀನಾಥ್ ಹಾಗೂ ವರ್ತು ಪ್ರಕಾಶ್ ಸಿದ್ದರಾಮಯ್ಯ ಮೂರ್ ಕೂಡ ಸದ್ಯಕ್ಕೆ ಮೂರನೇ ಪ್ರಸಾದ ಈಗ ರಾಜಕೀಯ ಕಡೆಗಳಿಗೆ ಹಿಂಗೆಲ್ಲ ಆಗಬಾರ್ದು ಸೊ ಈ ದಿವಸ ಕಾಂಗ್ರೆಸ್ ಅವರು ಆಲೋಚನೆ ಮಾಡಬೇಕು ಹೋಗೋದು ಬೆಸ್ಟ್ ಹಂಗಾರ ಅವರು ಬೆಟ್ರು ಅನ್ಸ್ತಾ ಇದೆ ಅವರಿಗೆ ಪ್ರತಿಸ್ಪರ್ಧಿಗಳು ಸ್ಟ್ರಾಂಗ್ ಇಲ್ಲ ಅಂದಿದ್ರೆ ಓಕೆ ಇವರು ಸ್ಟ್ರಾಂಗೇ ಇದಾರೆ ಮತ್ತೆ ಲೋಕಲ್ ಅಲ್ಲಿಂದ ಇಲ್ಲ ಬೇರೆ ಈಗ ಮೇಲ್ನೋಟ ಕ್ಯಾಲ್ಕುಲೇಷನ್ ದಲಿತರು ಓಟ್ ಮಾಡಲ್ಲ ಬಿಕಾಸ್ ಆಫ್ ದಲಿತ ಮುನಿಯಪ್ಪ ಅವರ ಸೋಲಿಗೆ ಕಾರಣ ಸಿದ್ದರಾಮಯ್ಯ ಗ್ಯಾಂಗ್ ದಲಿತ ಪರಮೇಶ್ವರ್ ಸೋಲಿಗೆ ಕಾರಣ ಸಿದ್ದರಾಮಯ್ಯ ಅಂತ ಚರ್ಚೆ ಇವೆಲ್ಲವೂ ಕೂಡ ಆಮೇಲೆ ಒಕ್ಕಲಿಗರು ಓಟ್ ಹಾಕಲ್ಲ ಓಟ್ ಹಾಕಲ್ಲ ಮೊದಲನೇದಾಗಿ ಇನ್ನು ಇವರಿಗೆ ಕುರುಬ ಸಮುದಾಯದ ಫಿಫ್ಟಿ ಪರ್ಸೆಂಟ್ ವರ್ತೂರ್ಗೆ ಹೋಗುತ್ತೆ ಅಂತ ಬೇರೆ ಹೇಳ್ತೀರಿ ಮುಸ್ಲಿಮ್ರದು ಫಿಫ್ಟಿ ಪರ್ಸೆಂಟ್ ಸಿ ಎಂ ಹೋಗುತ್ತೆ ಅಂತ ಹೇಳ್ತೀರಿ ಸಿದ್ದರಾಮಯ್ಯವ್ರು ಸೇಫ್ ಆಗಿ ಋಣಾಗ್ ಹೋಗೋದು ಬೆಸ್ಟ್ ಓಕೆ ಅದಿರಲಿ ಎಸ್ ಕಮಾನ್ ಫೈನ್ಲಿ ಎಸ್ ಅಂದ್ರೆ ವರ್ತೂರ್ನ ಗೆಲ್ಸ್ಬೇಕು ಅಂತ ಸಿದ್ದರಾಮಯ್ಯನ ಸೋಲ್ಸ್ಬೇಕಾದ್ರೆ ತುಂಬಾ ಜನ ಟ್ರೈ ಮಾಡ್ತಿದ್ದಾರೆ ಅವ್ರ ಪಕ್ಷದಲ್ಲೂ ಕೂಡ ಇರ್ತಂತೆ ಸೊ ಹಾಗಾಗಿ ಬಿಜೆಪಿ ಹೈಕಮಾಂಡ್ ಇದನ್ನ ಸ್ವಲ್ಪ ಸೀರಿಯಸ್ ಅದಕ್ಕೆ ಬಿ ಎಲ್ ಆಗಾಗ ಕೋಲಾರ ಹೋಗ್ತಿರ್ತಾರೆ ಮುನ್ರತ್ನ ಟಾರ್ಗೆಟ್ ಕೊಟ್ಟಿದ್ದಾರೆ ಗೆಲ್ಸ್ಲೇಬೇಕು ಅಂತ ಮುನ್ರತ್ನ ನೋಡಿದಿರ ಆರ ನಾಗರಿಕ ಹೆಚ್ಚಾಗಿ ಜಾಸ್ತಿ ಕೋಲಾರಲ್ಲೇ ಇರ್ತಾರೆ ಸೊ ಅವನ ಟಾರ್ಗೆಟ್ ಕೊಟ್ಟಿದ್ದಾರೆ ಹೌದು ಸಿದ್ದರಾಮಯ್ಯ ಇಲ್ಲ ಅಂತಂದ್ರೆ ಬಿಜೆಪಿ ಗೆಲ್ಲಿಸಬಹುದಿತ್ತೇನು ಸಿದ್ದರಾಮಯ್ಯ ಇರೋ ಕಾರಣ ಕುರುಬ ಓಟ್ ಸ್ಪ್ಲಿಟ್ ಆಗತ್ತೆ ಒಂದು ಒಕ್ಕಲಿಗ ಓಟು ಜೆಡಿಎಸ್ ಕಡೆ ಹೋಗುತ್ತೀವಲ್ಲ ಕಾರಣಗಳಿದೆ ಬಟ್ ಈಸಿ ಟಾಸ್ಕ್ ಏನಲ್ಲ ಬಟ್ ಇದು ತ್ರಿಕೋನ ಸ್ಪರ್ಧೆ ಈ ವೇಳೆ ಮೂರನೇ ಪೇಸ್ ಹೋಗ್ತಾರೆ ಅಂತ ಹೇಳ್ತೀರಿ ಬಟ್ ಅರೆಸ್ಟ್ ಹೋಗ್ತಾ ಇಲ್ಲ ಸಿದ್ದರಾಮಯ್ಯ ರ್ಯಾಲಿ ಮಾಡ್ಕೊಂಡು ಸ್ಟ್ರಾಂಗ್ ಫೇಸ್ಬುಕ್ ಲೈವ್ ಮಾಡ್ಕೊಂಡು ಅವರ್ ಅವರು ಹೋಯ್ತಾ ಇದೀವಿ ಪಟಾಕಿ ಲೈವ್ ವರ್ತೂರ್ ವರ್ಚಸ್ಸು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಮೂರನೇ ಸರಿ ಈಗ ಹೆಚ್ಚು ಕಮ್ಮಿ ವಿಧಾನಸಭೆ ಇಟ್ಲತ್ತಾರೆ ಬಿಜೆಪಿ ಇಂದ ಆತರ ಟ್ರೈ ಮಾಡಿದರೆ ನೋಡೋಣ ಇನ್ನು ಎಷ್ಟು ಮಾಡ್ಕೊಬಹುದು ನಮ್ಮ ಕತೆಗಳು ಸಾವಿರ ಇರಲಿ ನಿಮ್ಮ ಪ್ರಕಾರ ಕೋಲಾರದಲ್ಲಿ ಏನು ನಂಬರ್ ಒನ್ ಯಾರು ಸಿದ್ದರಾಮಯ್ಯ ಸಿಎಂಆರ್ ಶ್ರೀನಾಥ ಬರೀ ದಯವಿಟ್ಟು ಕೋಲಾರದವ್ರು ಮಾತ್ರ ಕಾಮೆಂಟ್ ಹಾಕಿ ಇನ್ನು ಉಳಿದವರು ಹಾಕಿದಾರೆ ನಿಮ್ಮೂರ್ಲಿ ಯಾರು ಗೆಲ್ತಾರೆ ಯಾರು ಮುಖ್ಯಮಂತ್ರಿ ಆಗ್ಬೇಕು ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ